2016ರಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿರುವುದಾಗಿ ಸುಳ್ಳು ಹೇಳಿದ ಇಬ್ಬರು ಭಾರತೀಯ ಪರ್ವತಾರೋಹಿಗಳು ಮತ್ತು ಅವರ ತಂಡದ ನಾಯಕನಿಗೆ ನೇಪಾಳವು 6 ವರ್ಷಗಳ ನಿಷೇಧ ಹೇರಿದೆ. ಈ ಅವಧಿಯಲ್ಲಿ ಅವರು ನೇಪಾಳದಲ್ಲಿ ಯಾವುದೇ ಪರ್ವತಾರೋಹಣ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದಂತೆ ನೇಪಾಳ ಆದೇಶ ನೀಡಿದೆ. ಎರಡು ಸಾವಿರದ 2016ರಲ್ಲಿ ಮೌಂಟ್ ಎವರೆಸ್ಟ್ ಶಿಖರ ಏರಿರುವುದಾಗಿ ಭಾರತೀಯರಾದ ನರೇಂದ್ರ ಸಿಂಗ್ ಯಾದವ್ ಮತ್ತು ಸೀಮಾರಾಣಿ ಗೋಸ್ವಾಮಿ ಸುಳ್ಳು ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ರು. ವಾಸ್ತವವಾಗಿ ಇಬ್ಬರು ಮೌಂಟ್ ಎವರೆಸ್ಟ್ ಶಿಖರವನ್ನು ಹತ್ತಲು ವಿಫಲರಾಗಿದ್ದರು. ಇನ್ನು ಮೌಂಟ್ ಎವರೆಸ್ಟ್ ಶಿಖರ ಹತ್ತಿದ್ದಾರೆ ಎಂಬ ಕಾರಣಕ್ಕೆ ನರೇಂದ್ರ ಸಿಂಗ್ ಯಾದವ್ ಅವರನ್ನು ಈ ವರ್ಷದ ತೇನ್ ಸಿಂಗ್ ನೋರ್ಗೆ ಕ್ರೀಡಾ ಪ್ರಶಸ್ತಿಗೆ ಶಿಫಾರಸು ಮಾಡಲಾಗಿತ್ತು. ಆದರೆ ಈಗ ಅವರು ಮೌಂಟ್ ಹತ್ತಿದ್ದು ಸುಳ್ಳು ಎಂಬ ಕಾರಣಕ್ಕೆ ಅವರನ್ನು ತೇನ್ ಸಿಂಗ್ ನೋರ್ಗೆ ಪ್ರಶಸ್ತಿ ಪಟ್ಟಿಯಿಂದ ಕೈಬಿಡಲಾಗಿದೆ.